ರಾಜಕೀಯ ನಾಯಕರು ಮೈಕ್ ಮುಂದೆ ನಿಂತರೆ ಏನೆಲ್ಲ ಭರವಸೆ ಕೊಡ್ತಾರೆ ಅನ್ನೋದೇ ಆಶ್ಚರ್ಯವಾಗಿದೆ ಅಬ್ಬಾ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರೋ ಬಿಜೆಪಿ ಸಚಿವರೊಬ್ಬರು ರಾಜಸ್ಥಾನದ ಜನರಿಗೆ ಹೊಸ ಆಫರ್ ಕೊಟ್ಟಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿರುವ ಅವರು ಚಿಂತೆ ಬಿಡಿ ನೀವು ಎಷ್ಟು ಮಕ್ಕಳಿಗೆ ಬೇಕಾದರೂ ಜನ್ಮ ಕೊಡಿ ಊಟ ಮನೆ ಸೌಲಭ್ಯವನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಕೊಡ್ತಾರೆ ಎಂದಿದ್ದಾರೆ ರಾಜಸ್ಥಾನದ ಸಚಿವ ಬಾಬುಲಾಲ್ ಖರಾಡಿ ಅವರು ಇಂಥದ್ದೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಉದಯಪುರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಬಾಬುಲಾಲ್ ಖರಾಡಿ ಚಿಂತೆ ಮಾಡದೆ ಎಷ್ಟು ಮಕ್ಕಳಿಗೆ ಬೇಕಾದರೂ ನೀವು ಜನ್ಮ ನೀಡಿ ಪ್ರಧಾನಿ ನರೇಂದ್ರ ಮೋದಿ ನಿಮಗೆ ಮನೆ ಕಟ್ಟಿಸಿಕೊಡ್ತಾರೆ ಯಾರು ಹಸಿವಿನಿಂದ ಮಲಗದಂತೆ ಮಾಡೋದು ಪ್ರಧಾನಿಯವರ ಕನಸು ನೀವು ಚಿಂತೆ ಮಾಡಬೇಡಿ ಎಂದು ಕರೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹದಿನೈದು ಕ್ಷೇತ್ರಗಳನ್ನು ಗೆದ್ದು ರಾಜಸ್ಥಾನದಲ್ಲಿ ಹೊಸ ಸರ್ಕಾರ ರಚನೆ ಮಾಡಿದೆ ಸಿಎಂ ಎಂ ಭಜನ್ಲಾಲ್ ಶರ್ಮಾ ಸರ್ಕಾರದಲ್ಲಿ ಸಚಿವರಾಗಿರುವ ಬುಡಕಟ್ಟು ಪ್ರದೇಶ ಅಭಿವೃದ್ಧಿ ಸಚಿವ ಬಾಬುಲಾಲ್ ಕರಾಡಿ ಅವರು ವಿವಾದಾತ್ಮಕ ಹೇಳಿಕೆ ಎಷ್ಟು ಜನ ಬೇಕಾದ್ರೂ ಮಕ್ಕಳನ್ನ ಮಾಡಿ ಊಟ ಮತ್ತು ಮನೆಯನ್ನು ಪ್ರಧಾನಿ ಕೊಡ್ತಾರೆ ಅಂತ ಹಿಂಗಾಗಿ ಎಂಥೆಂಥವ್ರಿಗೆ ಸಚಿವ ಸ್ಥಾನ ಕೊಟ್ಬಿಟ್ರೆ ಹಿಂಗೆಲ್ಲ ಸ್ಟೇಟ್ಮೆಂಟ್ ಬಂದ್ಬಿಡ್ತವೆ ಇವೆಲ್ಲ ಸಣ್ಣ ಎಕ್ಸಾಂಪಲ್ ಇನ್ನೂ ದುರಂತವಾದ ಹೇಳಿಕೆಗಳನ್ನು ಕೊಟ್ಟವರು ಇದ್ದಾರೆ ಅವರು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಿದೆ